ಮಾತಾಡಿದ್ವಿ ಎಲ್ಲ. ಅವರು ಒಂದಳತೆಗೆ ಕೆಲವು ನನ್ನ ಟೀಸರ್ಸ್ ಎಲ್ಲ ನೋಡಿದ್ರು, ಆಮೇಲೆ ಕ್ವಾಲಿಟಿ ಬಗ್ಗೆ ತುಂಬ ಇಷ್ಟಪಟ್ಟಿದ್ರು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಣೋ, ಇದನ್ನೇ ಮಾಡ್ಕೊಂಡು ಹೋಗೋ ಮುಂದಕ್ಕೆ ಅಂತಲೂ ಹೇಳಿದರು. ಹಿಂದಿನ ದಿನವೂ ಇದನ್ನೆಲ್ಲ ಮಾತಾಡಿದ್ವಿ, ಬಟ್ ಬ್ಯಾಡ್ ಟೈಮ್, ನಮ್ಮ ಬ್ಯಾಡ್ ಟೈಮು ಹಿಂಗಾಯಿತು. ಸೊ ಏನು ಮಾಡೋದು, ಅದಕ್ಕೆ ಉತ್ತರನೂ ಕೊಡೋಕ್ಕಾಗಲ್ಲ, ಏನು ಮಾಡೋದು. ಮಾಮ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಕಾರಣ ಚೆನ್ನಾಗಿರುತ್ತಲ್ವಾ. ಆ್ಯಂಡ್ ಅಭಿಮಾನಿಗಳು ಕೊಡ್ತಿರೋ ಪ್ರೀತಿಗೆ ನಾವು ಸದಾ ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಕೇಳಬೇಕಾದ್ರೆ, ಶಿವರಾಮ ಅವರು ಹಿರಿಯ ಕಲಾವಿದರು, ನಿಮ್ಗೆ ಗೊತ್ತಿರೋಂಥ ನಿಮ್ಮ ಫ್ಯಾಮಿಲಿ ತುಂಬ ಹತ್ರ ಇದ್ದಂಥದ್ದು, ಅದೊಂದು ಒಂಥರ ವೆರಿ ಸ್ಯಾಡ್ ನ್ಯೂಸ್. ಅದು ಬಹಳ ಹಿರಿಯರು ನಮಗೆ, ನಮ್ಮ ಫ್ಯಾಮಿಲಿಗೆಲ್ಲ, ಎಸ್ಪೆಷಲಿ ಶಬರಿಮಲೆಗೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ಯಾವಾಗಲೂ ಒಟ್ಟಿಗೆ ಹೋಗೋವು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ, ಫ್ಯಾಮಿಲಿ ಎಲ್ಲ ಹೋದಾಗ. ಸೊ ಇವತ್ತು ಶಿವರಾಮ್ ಅಂಕಲ್ಗೆ ಈ ಥರ ಆಗಿದೆ ಅಂತ ಕೇಳಿದಾಗ ಬಹಳ ಬೇಸರ ಆಗ್ತಾ ಇದೆ. ಆದಷ್ಟು ಬೇಗ ಅವ್ರಿಗೆ ಶಕ್ತಿ ಕೊಟ್ಟು ಆರೋಗ್ಯವಾಗಲಿ ಅಂತ ನಾನು ಬೇಡ್ಕೋತೀನಿ. ಬಿಕಾಸ್ ತುಂಬ ಒಳ್ಳೆಯವರು, ಅವ್ರಿಗೆ ಅವ್ರು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀನಿ. ಸಿನಿಮಾದಲ್ಲಿ ಆಕ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ನಿಮ್ಮ ಆಕ್ಷನ್ ಸ್ಟೈಲ್ ಕೂಡ ಒಂದು ಬೇರೆ ಥರ ತೋರಿಸಿ, ನವೀನ್ ಅವ್ರು ಕ್ಯಾಪ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದೇ ಸರ್, ಟೀಮ್ ಎಫರ್ಟು ಸರ್, ನಮ್ಮ ಕೆಲಸ ಮಾಡಿದ್ದೀವಿ ಅಷ್ಟೇ ಸರ್. ನಮ್ಮ ಕೈಲಿ ಕೆಲಸ ತಗೊಂಡಿದ್ದಾರೆ ಒಳ್ಳೊಳ್ಳೆ ಫೈಟ್ ಮಾಸ್ಟರ್ಸು, ಅನ್ಬು ಅರ್ಬು ಮಾಸ್ಟರು, ರಾಮ್ ಲಕ್ಷ್ಮಣ್ ಮಾಸ್ಟರು, ಅರ್ಜುನ್ ಮಾಸ್ಟರು. ಸೊ ಅವರೆಲ್ಲ ಅಷ್ಟು ಮಟ್ಟಿಗೆ ಕೆಲಸ ನಮ್ಮ ಹತ್ರ ತಗೊಂಡಿರೋದಕ್ಕೆ ಇದೆಲ್ಲ ಔಟ್ಪುಟ್ ಚೆನ್ನಾಗಿ ಬಂದಿರೋದು ಸರ್. ಸೊ ಎಲ್ಲ ಎಫರ್ಟ್ನು ಟೀಮ್ಗೆ ಕೊಟ್ಬಿಡ್ತೀವಿ ಸರ್. ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಟೀಮ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಜಗಪತಿ ಬಾಬು ಅವ್ರ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಒಂದು ವಿಶೇಷವಾಗಿ ಕಾಣಿಸುತ್ತೆ. ನಾವೆಲ್ಲರೂ ವಿಲನ್ ಜಗಪತಿ ಬಾಬುನೇ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಬೇರೆ ಥರನೇ ಒಂದು ಟ್ವಿಸ್ಟ್ ಕೊಡ್ತಾರೆ ಸಿನಿಮಾದಲ್ಲಿ ಮಹೇಶ್ ಅಂದ್ಬಿಟ್ಟು. ಹೌದು ಹೌದು, ಜೆ ಬಿ ಸರ್ ಅಂತೂ ನೀವೆಲ್ಲ ಹೇಳಿದಾಗೆ ಚೆನ್ನಾಗಿ ಕಾಣಿಸ್ತಾರಲ್ವಾ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ ಟ್ವಿಸ್ಟ್ನು ಇಷ್ಟಪಟ್ಟಿದ್ದೀರ ಅಂದರೆ ಸಾಕು, ಅದೇ ನಮಗೆ ಖುಷಿ, ಅದೇ ನೆಮ್ಮದಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ ಯು.